ಅಶ್ರಫ್ ಏನು ಹೇಳ್ತೀರಿ ಪಿ ಎಫ್ ಐನ ಹೇಳಿ ಇಬ್ಬರು ಪ್ರಮುಖರ ಕಚೇರಿಯಲ್ಲಿ ಸಿಕ್ಕಂತಹ ಈ ಬುಕ್ಲೆಟ್ ಬಗ್ಗೆ ಅಜಿತ್ ಈ ಬುಕ್ಲೆಟ್ ಏನಿದೆಯೋ ನಿಮಗೆ ಸ್ವಲ್ಪ ತಡವಾಗಿ ಸಿಕ್ಕಿದೆ ಓಕೆ ಉತ್ತರ ಪ್ರದೇಶದಲ್ಲಿ ಇದೇ ಬುಕ್ಲೆಟ್ ಅನ್ನು ಇದಕ್ಕಿಂತ ಮುಂಚೆ ಪೊಲೀಸರು ಹಿಂದಿನ ಒಂದು ಪ್ರಕರಣದಲ್ಲಿ ಬಹಿರಂಗಪಡಿಸಿದ್ರು ನೋಡಿ ಈ ಬುಕ್ಲೆಟ್ ಅನ್ನುವಂತಹದ್ದು ಏನಿದೆಯೋ ಬಹಳ ಸ್ಪಷ್ಟವಾಗಿ ಒಂದು ಸಂಘಟನೆಯ ಮೇಲೆ ಆರೋಪ ಹೊರಿಸಲಿಕ್ಕೆ ಉಪಯೋಗಿಸಲ್ಪಟ್ಟಂತಹ ಒಂದು ಅಸ್ತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕಂತ ಹೇಳಿದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿಕೊಂಡು ಕರೆಯಲ್ಪಡುವ WWW ಹೊಡೆದುಕೊಂಡು ಎಂಪವರ್ ಇಂಡಿಯಾ ಫೌಂಡೇಶನ್ ಅಂತ ಹೇಳಿ ಹೊಡೆದ್ರೆ ಅದರ ಡಿಟೇಲ್ ಆದಂತಹ ಎಕ್ಸ್ಪ್ಲನೇಷನ್ ವೆಬ್ಸೈಟ್ ಅಲ್ಲಿದೆ ಓಕೆ ಅಶ್ರಫಿಗೋ ಅಜಿತಿಗೋ ಒಂದು ವೈಟ್ ಶೀಟ್ ಅಲ್ಲಿ ಯಾವುದನ್ನು ಕೂಡ ಟೈಪ್ ಮಾಡಿ ಬರೆಯಬಹುದು ಯಾವುದೋ ಒಂದು ಆರೋಪಗಳನ್ನು ಹೊರಿಸಬಹುದು ಬಹಳ ಸುಲಭ ಆದರೆ ನೋಡಿ ಇವತ್ತು ದಾಖಲೆ ಅಂತ ಹೇಳಿಕೊಂಡು ಹೇಳಲ್ಪಡ್ತಾ ಇರುವಂತಹ ವಿಚಾರ ಏನಿದೆಯೋ ಒಂದು ಶೋಷಿತ ಸಮುದಾಯವನ್ನ ಅಪ್ಲಿಫ್ಟ್ ಮಾಡುವ ವೆಬ್ಸೈಟ್ ಅಲ್ಲಿ ನಾನು ಓದಿದ ಮಟ್ಟಿಗೆ ನಾನು ಅರ್ಥ ಮಾಡಿರುವ ಮಟ್ಟಿಗೆ ಎಂಪವರ್ ಇಂಡಿಯಾ ಫೌಂಡೇಶನ್ ಅಂತ ಹೇಳಿದ್ರೆ 2047 ರಲ್ಲಿ ಈ ದೇಶದಲ್ಲಿ ಶೋಷಣೆಗೆ ಒಳಪಟ್ಟಂತ ಸಮಾಜದಲ್ಲಿ ತುಲಿತಕ್ಕೊಳಗಾದ ಒಂದು ವರ್ಗವನ್ನ ಮೇಲಕ್ಕೆತ್ತುವ ಸಲುವಾಗಿ ಇಲ್ಲಿರತಕ್ಕಂತ ಬುದ್ಧಿಜೀವಿಗಳು ಚಿಂತಕರು ಅಲ್ಲದಿದ್ದರೆ ಶಿಕ್ಷಣ ತಜ್ಞರು ಒಟ್ಟು ಸೇರಿಕೊಂಡು ಸ್ಥಾಪಿಸಿದಂತ ಹಲವಾರು ಸಂಘ ಸಂಸ್ಥೆಯವರನ್ನ ಲೋಗಂಡಂತೆ ಸ್ಥಾಪನೆಗೊಂಡಂತ ಒಂದು ಫೌಂಡೇಶನ್ ಆಗಿದೆ ಎಂಪವರ್ ಇಂಡಿಯಾ ಫೌಂಡೇಶನ್ ಓಕೆ ಇದನ್ನ 2016 ರಲ್ಲಿ ನಿಮಗೆ ಗೊತ್ತಿರಲಿ ಆಗಸ್ಟ್ 15 ರ 2016 ರಲ್ಲಿ ಹೊಸದಿಲ್ಲಿಯ ಇಂಡಿಯಾ ಹೆರಿಟೇಜ್ ಸೆಂಟರ್ ಎನ್ನುವಂತ ಗುಲ್ಮಹರ್ ಸಭಾಂಗಣ ಎನ್ನುವಂತ ಹಾಲ್ ನಲ್ಲಿ ಇದರ ಲಾಂಚ್ ಆಗುವಂತಹದ್ದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಏನು ದಾಖಲೆಗಳು ಏನಿದೆಯೋ ಈ ದೇಶದ ಮಹೋನ್ನತ ನ್ಯಾಯಾಲಯ ನ್ಯಾಯಾಧೀಶರಾದ ನಿವೃತ್ತ ನ್ಯಾಯಾಧೀಶರಾದಂತ ಜಸ್ಟಿಸ್ ರಾಜೇಂದರ್ ಸಾಚಾರ್ ಅವರು ಈ ಒಂದು ದಾಖಲೆಗಳನ್ನು ಬಿಡುಗಡೆಗೊಳಿಸಿರುವಂತಹದ್ದು ಶೋಷಣೆಗೆ ಒಳಪಟ್ಟ ಒಂದು ಸಮುದಾಯವನ್ನ ಎಂಪವರ್ ಮಾಡುವುದು ಹೇಗೆ ಎನ್ನುವುದನ್ನ ಹೊರಗೆ ತಂದಂತಹ ಒಂದು ಪುಸ್ತಕ ಆಗಿರ್ತದೆ ಆದರೆ ಈ ಪುಸ್ತಕ ವೆಬ್ಸೈಟ್ ಅಲ್ಲಿ ಲಭ್ಯವಿರಬೇಕಾದ್ರೆ ಅದೆಲ್ಲವನ್ನ ಬದಿಗಿಟ್ಟುಕೊಂಡು ಇವತ್ತು ಒಂದು ಸಂಘಟನೆ ಅಥವಾ ಒಂದು ಒಂದು ಶೋಷಿತ ಸಮುದಾಯವನ್ನು ಅಪ್ಲಿಫ್ಟ್ ಮಾಡುವ ಎಂಪವರ್ ಇಂಡಿಯಾ ಫೌಂಡೇಶನ್ ಅಂತ ಸಂಘಟನೆಗಳ ಮೇಲೆ ಪಾಪ್ಯುಲರ್ ಫ್ರಂಟ್ ನ ಕನೆಕ್ಟ್ ಅನ್ನು ಮಾಡಿಕೊಂಡು ಒಂದು ವರ್ಗವನ್ನ ಗುರಿಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದು ಅಲ್ಲಿ ಹೇಳೋದೇನು ಇದೆ ಪಬ್ಲಿಕ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದೀರಾ ಇಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನೋ ನೋ ಇದು ದಿಸ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನೋ ನಿಮ್ಮ ಆರ್ಗ್ಯುಮೆಂಟ್ ಒಂದು ನಿಮಿಷ ನಾನು ಅದು ಕ್ಲಿಯರ್ ಮಾಡ್ತೇನೆ ಯಾವುದು ನಿಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ ಇರುವಂತ ಬುಕ್ಲೆಟ್ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಅನ್ನೋದು ನಿಮ್ಮ ಆರ್ಗ್ಯುಮೆಂಟ್ ಅಂದೆ ನೋಡಿ ಅಜಿತ್ ಇದು ಬಹಳ ಸ್ಪಷ್ಟವಾಗಿ ಇಲ್ಲಿರತಕ್ಕಂತ ಇಲಾಖೆಯಲ್ಲಿ ಇಲಾಖೆಯನ್ನ ದುರ್ಬಲಕೆ ಮಾಡಿಕೊಂಡು ಇಲ್ಲಿನ ಆಡಳಿತ ವರ್ಗ ಒಂದು ರೀತಿಯ ವ್ಯವಸ್ಥಿತವಾದ ಷಡ್ಯಂತ್ರಕ್ಕೆ ಬಲಿ ಮಾಡಿರುವಂತ ಒಂದು ದಾಖಲೆ ಅದು ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಪಾಪ್ಯುಲರ್ ಫ್ರಂಟ್ ಅಥವಾ ಎಂಪವರ್ ಇಂಡಿಯಾ ಫೌಂಡೇಶನ್ ಅಂತಹ ಸಂಘಟನೆಯ ದಾಖಲೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ಗುರಿಪಡಿಸುವ ಷಡ್ಯಂತ್ರದ ಭಾಗ ನಿಮಗೆ ದಾಖಲೆ ಬೇಕಿದ್ರೆ ನಾನು ಕೊಡ್ತೇನೆ ಅಜಿತ್ ನಿಮಗೆ ಗೊತ್ತಿರಲಿ ನಾವು ಬಿಹಾರಕ್ಕೂ ಉತ್ತರ ಪ್ರದೇಶಕ್ಕೂ ಹೋಗಬೇಕಾಗಿಲ್ಲ ಕೊಡಗು ಜಿಲ್ಲೆಯ ರೀಸೆಂಟ್ಲಿ ನಮಗೆ ಕೊಡಗು ಜಿಲ್ಲೆಯಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಶಿಬಿರ ಆಯಿತು ಕೇರಳದಲ್ಲಿ ಕಮ್ಯುನಿಸ್ಟರ ಬಾಂಬ್ ಕಚೇರಿಗಳಿಗೆ ಬಾಂಬ್ ದಾಳಿ ಆಗ್ತಾ ಇದೆ ಆರ್ಎಸ್ಎಸ್ನ ಕಾರ್ಯಕರ್ತರು ಹಲವಾರು ಮಂದಿ ಬಂಧನ ಆಗಿದ್ದಾರೆ ಧರ್ಮ ಸಂಸತ್ನಲ್ಲಿ ನಿನ್ನೆ ಅಷ್ಟೇ ಡೆಲ್ಲಿಯ ಧರ್ಮ ಸಂಸತ್ನಲ್ಲಿ ಮುಸ್ಲಿಂ ಹತ್ಯಾಕಾಂಡದ ಬಗ್ಗೆ ಬಹಿರಂಗ ಕರೆಗಳನ್ನು ನೀಡಲಾಗ್ತದೆ ಮುಸ್ಲಿಂ ಗುಂಪು ಹತ್ಯೆ ಮಾಡುವಂತಹ ಹಲವಾರು ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಜೀವಂತವಾಗಿರಬೇಕಾದ್ರೆ ಇಂಥ ಇನ್ಸಿಡೆಂಟ್ಗಳನ್ನು ಮುಂದಿಟ್ಟುಕೊಂಡು ಆತ್ಮರಕ್ಷಣೆಗಾಗಿ ಯಾರೋ ಏನೋ ಮಾಡಿದ್ರು ಅಂತ ಹೇಳಿಕೊಂಡು ಮೊನ್ನೆ ರಾಜಸ್ಥಾನದಲ್ಲಿ ಮಾರ್ಷಲ್ ಆರ್ಟ್ಸ್ ತರಬೇತಿ ಮಾಡುವಂತಹ ಒಬ್ಬ ಮುಸಲ್ಮಾನನನ್ನ ಬಂಧಿಸಿದ್ರು ಇವತ್ತು ಬಿಹಾರ ಮಾಡ್ತಾ ಇದ್ದಾರೆ ಇನ್ನು ಉತ್ತರ ಪ್ರದೇಶ ಮಾಡಬಹುದು ಅಂದ್ರೆ ಮುಸ್ಲಿಂ ಸಮುದಾಯ ಆತ್ಮರಕ್ಷಣೆಯನ್ನ ಮಾಡಬಾರದು ಆತ್ಮರಕ್ಷಣೆಯ ಕಲೆಯನ್ನ ಕಲಿಯಬಾರದು ಅವರು ದುರ್ಬಲರಾಗಿರಬೇಕು ಅವರನ್ನ ಎಂಪವರ್ ಮಾಡಬಾರದು ಎಂಪವರ್ ಇಂಡಿಯಾ ಫೌಂಡೇಶನ್ ಅಂತಹ ಸಂಘಟನೆಗಳು ಈ ರೀತಿಯ ವರ್ಗವನ್ನ ಮೇಲಕ್ಕೆತ್ತುವ ಪ್ರಯತ್ನವನ್ನ ಮಾಡಬಾರದು ಎನ್ನುವಂತಹ ದುರುದ್ದೇಶದಿಂದ ಕಳೆದ 70 ವರ್ಷಗಳಲ್ಲಿ ಈ ಮುಸಲ್ಮಾನರನ್ನ ಶತ್ರುಗಳಾಗಿಯೂ ಅವರನ್ನ ತುಳಿತಕ್ಕೊಳಗ ಒಳಪಡಿಸ್ತಾ ಇರುವಂತಹ ಒಂದು ಶಕ್ತಿ ಯಾವುದಿದೆಯೋ ಈ ದೇಶದಲ್ಲಿ ಜಗಜ್ಜಾಹಿರಾಗಿರುವಂತಹ ಆರ್ಎಸ್ಎಸ್ ಮತ್ತು ಬಿಜೆಪಿ ಏನಿದೆಯೋ ಇದರ ಮುಂದುವರಿದ ಭಾಗವಾಗಿ ಈ ರೀತಿಯ ಆರೋಪವನ್ನು ಮಾಡ್ತಾ ಇದೆ ಎನ್ನುವುದಂತೂ ಬಹಳ ಸ್ಪಷ್ಟ ಇದೆ ಅಜಿತ್ ಬರ್ತೀನಿ ನಾನು ಬರ್ತೀನಿ ತಮ್ಮನ್ನ ಕೇಳೋದಕ್ಕೆ ತುಂಬ ಪ್ರಶ್ನೆಗಳಿದೆ ಮೋಹನ್ ನೋಡಿ ಅಜಿತ್ ಆ ಡಾಕ್ಯುಮೆಂಟ್ನ ನಾನು ಓದ್ದೆ ಇವಾಗ ಅವ್ರು ಹೇಳಿದ್ರು ಇದು ಎಂಪವರ್ ಇಂಡಿಯಾ ಫೌಂಡೇಶನ್ದು ಒಂದು ಶೋಷಿತ ವರ್ಗವನ್ನು ಮೇಲೆತ್ತೋದಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲ ಇದೆ ಅಂತ ಹೇಳಿಬಿಟ್ಟು
बट आ डॉक्यूमेंटल पॉइंट्स कळेद मूर्नालकु वर्षगळिंद भारतदल्लि कर्नाटकदल्लि बेंगळूरल्लि हुब्बळ्ळिनल्लि आग्तिरो घटनेगळिगू एष्टु चेन्नागि सिंक आग्ता इदे अंत हेळिद्रे अल्लि एनिद्यो हंगे नडीता इदे पर्फेक्ट आगि नी नोडि डॉक्यूमेंटल्लि ओंद कडे हेळ्तारे ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ವಿರುದ್ಧ ಹೋರಾಡಲಿಕ್ಕೆ ಶಸ್ತ್ರಾಸ್ತ್ರಗಳನ್ನು ಒಂದಕಡೆ ಎಲ್ಲಾನು ನಾವು ಸಂಗ್ರಹ ಮಾಡಬೇಕು ಮುಸ್ಲಿಂ ಪ್ರಾಬಲ್ಯ ಉಳ್ಳ ಏರಿಯಾಗಳಲ್ಲೇ ಮಾಡಬೇಕು ಅಲ್ಲಿ ಜಾಗಗಳನ್ನು ತಗೊಂಬೇಕು ಅಂತ ಒಂದಕಡೆ ಹೇಳ್ತಾರೆ ನೀವು ನೋಡಿ ಅದೇ ಘಟನೆ ದೆಹಲಿ ಸಿಎಎ ಆಂಟಿ ಸಿಎಎ ಪ್ರೊಟೆಸ್ಟ್ನಲ್ಲೂ ಅಷ್ಟೇ ಹಾಗೆ ಆಗಿದ್ದು ಯಾವ ರೀತಿಯ ಕಲ್ಲುಗಳನ್ನು ಆ ಬಾಂಬ್ಗಳನ್ನೆಲ್ಲಾನು ಯಾವ ರೀತಿ ಅದನ್ನ ಒಂದಕಡೆ ಶೇಖರಣೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಯಾವ ರೀತಿ ಬಳಸಿದ್ರು ಅಷ್ಟೇಕೆ ಮಂಗಳೂರಿಗೆ ಬನ್ನಿ ಈ ಬುಕ್ಲೆಟ್ಗೂ ತಮ್ಮ ಸಂಘಟನೆಗೂ ಯಾವುದೇ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅವರು ಯಾರು ಅಲ್ಲ ಸಂಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಆಗ ಎಷ್ಟು ಚೆನ್ನಾಗಿ ಸಿಂಕ್ ಆಗ್ತಿದ್ರು ಎರಡೂನು ನಾನು ಉದಾಹರಣೆಗಳು ಕೊಡ್ತಾ ಇದೀನಲ್ಲ ಮಂಗಳೂರು ತಗೊಳ್ಳಿ ಎಷ್ಟು ಸಿಸಿಟಿವಿ ಫುಟೇಜಸ್ ನಾವೇ ನೋಡಿದ್ವಿ ಸುವರ್ಣ ನ್ಯೂಸ್ ಚಾನೆಲ್ಲೇನೆ ಯಾವ ರೀತಿ ಸಂಗ್ರಹ ಮಾಡಿ ಇಟ್ಕೊಂಡ್ರು ಯಾವ ರೀತಿ ಕಲ್ತೂರಿದ್ರು ಯಾವ ರೀತಿ ಹತ್ಯೆಗಳಾಯ್ತು ಅಂತ ಹೇಳ್ಬಿಟ್ಟು ತಿರುಗಾ ಹುಬ್ಬಳ್ಳಿ ಗಲಭೆ ತಗೊಳ್ಳಿ ತಿರುಗಾ ಕೆಜಿಹಳ್ಳಿ ಡಿಜಿಹಳ್ಳಿ ಗಲಭೆ ತಗೊಳ್ಳಿ ಇದು ಒಂದು ಎಕ್ಸಾಂಪಲ್ ಮತ್ತೆ ಇದೇ ಬುಕ್ಲೆಟ್ ಅಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ತಾವು ಮಾಡೋ ಕೃತ್ಯಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಅಥವಾ ಅಡ್ಡ ಒಂದು ಶೀಲ್ಡ್ಗೋಸ್ಕರ ನಾವು ಕೆಲವೊಂದು ಪದಗಳನ್ನ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಏನು ನ್ಯಾಷನಲ್ ಫ್ಲಾಗ್ ಸಂವಿಧಾನ ಅಂಬೇಡ್ಕರರು ಇವ್ರು ಮಾಡಿದ್ದೇನು ಸಿಂಪಲ್ ಎಕ್ಸಾಂಪಲ್ ಹಿಜಾಬ್ ಅಲ್ವನಪ್ಪ ಹಿಜಾಬ್ ಅಲ್ಲಿ ಇವ್ರು ಯಾವ ಶೀಲ್ಡ್ ತಗೊಳ್ಳಕ್ಕೆ ಶುರು ಮಾಡಿದ್ರು ಮಾತೆತ್ತಿದ್ರೆ ಸಂವಿಧಾನ ಮೂಲಭೂತ ಹಕ್ಕು ಸಂವಿಧಾನ ಮೂಲಭೂತ ಹಕ್ಕು ಅಂತ ಹೇಳೋದು ಬಾಬಾ ಸಾಹೇಬರ ಸಂವಿಧಾನ ಅಂತ ಹೇಳೋದು ಬಾಬಾ ಸಾಹೇಬರ ಸಂವಿಧಾನ ಅಂತ ಹೇಳೋದು ರಾಷ್ಟ್ರಧ್ವಜ ಅಂತ ಹೇಳೋದು ಸೊ ಹಿಜಾಬ್ ವಿಚಾರದಲ್ಲೂ ಅದೇ ತಾನೇ ಮಾಡಿದ್ವಿ ಇವರು ತಿರ್ಗಾ ಮತ್ತೆ ಎಲ್ಲೇ ಗಲಾಟೆ ಆದರೂ ಅಷ್ಟೇ ಸಿ ಎ ವಿಚಾರಕ್ಕೆ ಬಂದರೂ ಅಷ್ಟೇ ನಿಮಗೆ ತಿರ್ಗಾ ಟ್ರಿಪಲ್ ತಲಾಖ್ ವಿಚಾರಕ್ಕೆ ಬಂದ್ರೂ ಅಷ್ಟೇ ಅಲ್ಲೂ ಸಂವಿಧಾನ ಅಂತ ಒಂದು ಶೀಲ್ಡ್ ತಗೊಳ್ಳೋದು ಅಲ್ಲೂ ಅಂಬೇಡ್ಕರ್ ಅಂತ ಒಂದು ಶೀಲ್ಡ್ ತಗೊಳ್ಳೋದು ಸೊ ಈ ಡಾಕ್ಯುಮೆಂಟಲ್ಲಿರುವಂಥ ಪ್ರತಿಯೊಂದು ಪಾಯಿಂಟು ಅಷ್ಟೇ ಇವ್ರು ಮಾಡ್ತಿರೋ ಕೆಲಸಗಳಿಗೆಲ್ಲ ಪ್ರೂವ್ ಆಗ್ತಾ ಇದೆ ತಿರ್ಗಾ ತರಬೇತಿ ವಿಚಾರದಲ್ಲೂ ಅಷ್ಟೇ ಅವರೇನೇ ಹೇಳಿದ್ರು ಕೊಡಗಿನಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಆಗ್ತಾ ಇದೆ ಅಂತೆಲ್ಲ ಹೇಳ್ಬಿಟ್ಟು ನೋಡಿ ಹಿಂದೂ ಧರ್ಮದಲ್ಲಿ ಈಗಲಿಂದ ಅಲ್ಲ ಆಯ್ತಲ್ಲ 700 800 ವರ್ಷಗಳಿಂದಾನು ಅಂದ್ರೆ ಇಸ್ಲಾಮಿಕ್ ದಾಳಿಕೋರರು ಭಾರತಕ್ಕೆ ಬರೋದಕ್ಕೆ ಮುಂಚೆ ಇಂದಾನು ನಾವು ಆಯುಧ ಪೂಜೆ ಸಂದರ್ಭದಲ್ಲಿ ಬಹಳಷ್ಟು ಪೂಜೆಗಳನ್ನ ಆಯುಧಗಳನ್ನ ಮಾಡ್ತೀವಿ ಆಯ್ತಲ್ಲ ತಿರ್ಗಾ ಹಿಂದೂ ದೇವತೆಗಳಲ್ಲಿ ಕೈದಿರುವಂತ ಆಯುಧಗಳು ಶತ್ರುಗಳ ಸಂಹಾರಕ್ಕೆ ಅಥವಾ ರಾಕ್ಷಸರ ಸಂಹಾರಕ್ಕೆ ಹೊರತು ಆ ಟ್ರೈನಿಂಗ್ ಕೊಡೋದು ಅಮಾಯಕರ ಸಂಹಾರಕ್ಕಲ್ಲ ನಮ್ಮನೆಯಲ್ಲೂ ಆಯುಧ ಪೂಜೆ ಮಾಡ್ತೀವಿ ಮೈಸೂರು ಮಹಾರಾಜರು ಮಾಡ್ಕೊಂಬರ್ತಾ ಇದ್ದಾರೆ ಅಜಿ 500 ವರ್ಷಗಳಿಂದ ಆಯುಧ ಪೂಜೆ ಆಗರ ಅಲ್ಲಿ ಆಯುಧಗಳನ್ನ ಪೂಜೆ ಮಾಡೋದಕ್ಕಾಗರೆ ಅವ್ರನ್ನೂ ಇವ್ರು ಕೆಟ್ಟದಾಗ ನೋಡೋಕ್ಕಾಗತ್ತಾಗಾದ್ರೆ ಅವ್ರೂ ಆಗರ ಆಗಿನ ಕಾಲದಲ್ಲಿ ಈ ರೀತಿ ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೋಸ್ಕರ ಬಳಸ್ತಿದ್ರು ಆ ಈ ರೀತಿ ಪ್ರಶ್ನೆಗಳು ಉದ್ಭವ ಆಗುತ್ತಲ್ವಾ ಸೊ ಎರಡು ಕಂಪೇರ್ ಮಾಡಲಿಕ್ಕೆ ಆಗಲ್ಲ ನೀವು ನಡೀತಿರುವಂಥ ಸೀರೀಸ್ ಆಫ್ ಕೊಲೆಗಳನ್ನ ನೋಡ್ಕೊಂಬನ್ನಿ ನಿಮಗೆ ಇವ್ರು ಕೊಡ್ತಾರಂತ ಟ್ರೈನಿಂಗ್ ನೋಡ್ಕೊಂಬನ್ನಿ ಕೇರಳದಲ್ಲಿ ನಿಮಗೆ ಗೊತ್ತೊಬ್ರು ಟೀಚರು ಅವರ ದೇವರ ಹೆಸರಿನಲ್ಲಿ ಏನೋ ಒಂದು ಇದು ಮಾಡಿರು ಅಂತ ಹೇಳ್ಬಿಟ್ಟು ಅವ್ರ ಕೈನ ಕಟ್ ಮಾಡಿಸ್ಬಿಟ್ರಾಗಾದ್ರೆ ಏನಕ್ಕೆ ಮಾಡಿದ್ರಾಗಾದ್ರೆ ಇವ್ರ ಕೈಗಳನ್ನ ಕಟ್ಟು ಸೊ ಆ ಡಾಕ್ಯುಮೆಂಟಲ್ಲಿ ಇರುವಂಥ ಪ್ರತಿಯೊಂದು ಪಾಯಿಂಟೂನು ತಿರ್ಗಾ ಕಳೆದ 2-3 ವರ್ಷಗಳಿಂದ ನಡೀತಿರುವಂಥ ಇನ್ಸಿಡೆಂಟು ಪಕ್ಕ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ ಅರ್ಥ ಆಯ್ತಲ್ಲ ಸೊ ದಿಸ್ ಕ್ಲಿಯರ್ಲಿ ಶೋಸ್ ಇದು PFIನ ಪರ್ಫೆಕ್ಟ್ ಡಾಕ್ಯುಮೆಂಟೇಷನ್ ಇದು ಅವ್ರ ಇಂಟೆನ್ಷನ್ನೇ ಭಾರತವನ್ನ ಹೊತ್ತಿ ಉರಿಸ್ಬೇಕು ಭಾರತವನ್ನ ಇಬ್ಬಾಗ ಮಾಡಬೇಕು ಮಾಡ್ತೀನಿ ಕೇಳಿ ಇಲ್ಲಿ ನೋಡಿ PFI ಹೆಸರು ಯಾವಾಗ ಯಾವಾಗ ಬರುತ್ತೆ ಹೇಳಿ ನಿಮಗೆ ದೆಹಲಿನಲ್ಲಿ ಯಾವುದೋ ಒಂದು ಗಲಭೆ ಆದಾಗ ಬಾಂಬ್ ಬ್ಲಾಸ್ಟ್ ಆದಾಗ ಕೇರಳದಲ್ಲಿ ಯಾವುದೋ ಒಂದು ಮರ್ಡರ್ ಆದಾಗ ಮಂಗಳೂರಲ್ಲಿ ಯಾವುದೋ ಒಂದು ಮರ್ಡರ್ ಆದಾಗ ತಿರ್ಗಾ ಬೆಂಗಳೂರು ಶಿವಾಜಿನಗರದಲ್ಲಿ ನಮ್ಮ ರುದ್ರೇಶ್ ಮರ್ಡರ್ ಆದಾಗ ಅಥವಾ KGL DJL ಘಟನೆ ಆದಾಗ ಬಟ್ RSS ಹೆಸರು ಯಾವಾಗ ಬರುತ್ತೆ ರೀ ಚೆನ್ನೈನಲ್ಲಿ ಫ್ಲಡ್ಸ್ ಆದಾಗ ಜನಗಳಿಗೆ ಹೋಗಿ ಹೆಲ್ಪ್ ಮಾಡಿದಾಗ ಬರೋದು RSS ಹೆಸರು ಕೊಡಗುನಲ್ಲಿ ಪ್ರವಾಹ ಬಂದಾಗ ಜನಗಳಿಗೆ ಹೋಗಿ ಸಹಾಯ ಮಾಡಿದಾಗ ಬರೋದು RSS ಹೆಸರು ವಿಶಾಖಪಟ್ಟಣಂನಲ್ಲಿ ನಿಮಗೆ ಪ್ರವಾಹ ಆದಾಗ ಜನಗಳಿಗೆ ಸಹಾಯ ಮಾಡಿದಾಗ ಹೆಸರು ಯಾವತ್ತು ಯಾವ ಸಮಾಜ ಘಾತುಕದ ಕೆಲಸದ ಹಿಂದೆ RSS ಹೆಸರು ಬಂದಿಲ್ಲ ಗೊತ್ತಾಯ್ತಲ್ಲ ಹೇಳಿ ಒಂದೇ ಒಂದು ಇನ್ಸಿಡೆಂಟ್ ನಿಮಗೆ ಅಶ್ರಫ್ ಇವತ್ತು ಕಟಕಟೆಯಲ್ಲಿ ನಿಂತ್ಕೊಂಡಿರೋದು PFI ಆದ್ರಿಂದ ಉತ್ತರ ನೀವು ಕೊಡಿ ಅವರೇನು ಮಾಡಿದ್ರು ಇವರೇನು ಮಾಡಿದ್ರು ಅಲ್ಲ ಅವರು ಯಾವಾಗ ಕಟಕಟೆಯಲ್ಲಿ ಬಂದು ನಿಂತ್ಕೊಳ್ತಾರೋ ಆವಾಗ ನಾವು ನೀವು ಸೇರ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡೋಣಂತೆ ಇವತ್ತು PFIನ ಕಚೇರಿಯಲ್ಲಿ ಈ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತ ಪ್ರೆಸ್ ಮೀಟ್ನಲ್ಲಿ ಹೇಳಿದಂಥವರು ಬಿಹಾರದ ಪೊಲೀಸರು ಪಾಟ್ನಾದ ಪೊಲೀಸರು ಯಾರದ್ದು ಐಟಿ ಸೆಲ್ ನಲ್ಲಿ ಹುಟ್ಕೊಂಡು ಬಿಹಾರದ ಪಾಟ್ನಾ ಅಜಿತ್ ಅಜಿತ್ ಅದೇ ಬಿಹಾರದ ಪೊಲೀಸರು RSS ನಂತೆ PFIಯು ಕೂಡ ದೈಹಿಕ ತರಬೇತಿ ಶಿಬಿರ ಮಾಡ್ತದೆ ಅಂತ ಹೇಳಿದಾಗ ಯಾರು ಒಪ್ಪಲಿಲ್ಲ ಈ ದೇಶದಲ್ಲಿರುವಂತಹ ಬಿಜೆಪಿ RSS ಏನು ಪ್ರತಿಕ್ರಿಯೆ ನೀಡಿದೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಕ್ಲಾರಿಫಿಕೇಶನ್ ಏನಿಗೆ ಕೇಳಿದ್ದಾರೆ ಅಂದ್ರೆ ಇವರ ಮೇಲೆ ಆರೋಪಗಳು ಬಂದಾಗ ಒಪ್ಪೋದಕ್ಕೆ ಇವರು ತಯಾರಿಲ್ಲ ಅಜಿತ್
ಇನ್ನೊಬ್ಬರ ಮೇಲೆ ಯಾರಾದರೂ ಒಂದು ಕಳೆದ 70 ವರ್ಷದಿಂದ ಈ ದೇಶದಲ್ಲಿ ಶತ್ರುವಾಗಿ ತೋರಿಸ್ತಾ ಇರುವಂತ ಒಂದು ಸಮುದಾಯ ಮುಸ್ಲಿಂ ಸಮುದಾಯ ಈ ಸಮುದಾಯ ಏನಾದರೂ ಒಂದು ಸಂಘಟಿತ ಆಗಿ ಅವರೇ ಸಿಕ್ಕಿರುವಂತ ಈ ಬುಕ್ಲೆಟ್ ಬಗ್ಗೆ ನಾನು ನಿಮ್ಮ ಅಭಿಪ್ರಾಯನ ಕೇಳ್ತಾ ಇದೀನಿ 2047 ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡುವ ಗುರಿ ಇಟ್ಕೊಂಡು ಪಿಎಫ್ಐ ಹೊರಟಿದ್ಯಾ ಅದರ ಭಾಗವಾಗಿ ಎಸ್ಡಿಪಿಐ ಕೆಲಸ ಮಾಡ್ತಾ ಇದೀಯಾ ಅಜಿತ್ ಈ ಪ್ರಶ್ನೆಯನ್ನ ಅಜಿತ್ ಬಹಳ ಬಹಳಷ್ಟು ಸುಂದರವಾಗಿ ಕೇಳಿದ್ರಿ ನೀವು ಪ್ರಶ್ನೆಯನ್ನ ಒಂದು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಅಜಿತ್ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೇನೆ ಅಂತ ಹೇಳುವಂತ ಆರ್ಎಸ್ಎಸ್ ಸಂಘ ಪರಿವಾರದ ಒಬ್ಬನೊಟ್ಟಿಗಾದರೂ ನೀವು ಪ್ರಶ್ನೆ ಕೇಳಿದ್ರಿ ಆರ್ಎಸ್ಎಸ್ ನವರು ಕಟಕಟೆಯಲ್ಲಿ ನಿಂತ್ಕೊಂಡಿಲ್ಲರಿ ಈ ಡಾಕ್ಯುಮೆಂಟ್ ವಿಷಯಕ್ಕೆ ಪಿಎಫ್ಐ ಕಟಕಟೆಯಲ್ಲಿ ನಿಂತ್ಕೊಂಡಿದೆ ಏನ್ರಿ ಕಟಕಟೆಯಲ್ಲಿ ನಿಲ್ಲಿಸೋದು ಕಟಕಟೆಯಲ್ಲಿ ನಿಲ್ಲಿಸೋ ವಿಷಯ ಬೇಡಿ ಅದು ಬಿಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು ನೀವು ಈ ಇಷ್ಟರವರೆಗೆ ಬಹಿರಂಗ ವೇದಿಕೆಗಳಲ್ಲಿ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿಕೊಂಡು ಹೇಳುವಂತ ಆರ್ಎಸ್ಎಸ್ ಬಿಜೆಪಿ ಸಂಘ ಪರಿವಾರದವರೊಟ್ಟಿಗೆ ಜೀವನದಲ್ಲಿ ಒಮ್ಮೆಯಾದರೂ ನೀವು ಯಾಕೆ ಈ ಸಂವಿಧಾನದ ವಿರುದ್ಧವಾದ ಹೇಳಿಕೆ ಕೊಡ್ತೀರಿ ಅಂತ ಹೇಳಿ ಕೇಳಿದ್ದೀನಿ ನಾನು ಕಳೆದ 6 ತಿಂಗಳಲ್ಲಿ ಕೇಳಿದ 10 ಪ್ರಶ್ನೆಗಳನ್ನು ಹಿಂದೂ ರಾಷ್ಟ್ರಕ್ಕೆ ಸಂಬಂಧಿಸಿದ 10 ಪ್ರಶ್ನೆಗಳ ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ ಯಾರ್ಯಾರಿಗೆ ಅಂತ ಹೇಳಲ್ಲ ಯಾವಾಗ ಯಾವಾಗ ಅಂತ ಹೇಳಲ್ಲ ಹಾಗೆ ಆ ರೀತಿ ಅಶ್ರಫ್ ಹೇಳಿ ಅಜಿತ್ ಹೇಳಿ ಆದ್ರೆ ಏನಾಗುತ್ತೆ ಗೊತ್ತಾ ನಾನು ನಾನು ಡಿಬೇಟ್ ಹಳಿ ತಪ್ಪಿಸೋದಕ್ಕೆ ಬಿಡೋದಿಲ್ಲ ಡಿಬೇಟ್ ಹಳಿ ತಪ್ಪಿಸೋದಕ್ಕೆ ಬಿಡೋದಿಲ್ಲ ಹಿಂದೂ ರಾಷ್ಟ್ರ ಅಂದ್ರೆ ಏನು ನಿಮ್ಮ ಗುರಿ ಏನು ದೇಶ ಹಳಿ ತಪ್ಪಿಸೋದಕ್ಕೆ ಏನು ಪ್ರತಿ ಹಿಂದೂ ಸಂಘಟನೆ ಮುಖಂಡ ಬಂದಾಗಲೂ ಅದಕ್ಕೆ ಪ್ರಶ್ನೆ ಕೇಳ್ತೀನಿ ನಾನು ಪ್ರತಿ ಹಿಂದೂ ಸಂಘಟನೆ ಮುಖಂಡ ನಿಂದ್ರು ಉತ್ತರ ತಗತೀನಿ ಈ ಬುಕ್ಲೆಟ್ ಸಿಕ್ಕಿದೆ ನಿಮ್ಮ ಆಫೀಸ್ ನಲ್ಲಿ ಇವತ್ತು ನಿಮಗೆ ನಿಮ್ಮಿಂದ ಈ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದೀನಿ 2047 ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡುವ ಗುರಿ ನಿಮ್ಮ ಸಂಘಟನೆದಿದೆಯಾ ಅಜಿತ್ ನೋಡಿ 2047 ಅಲ್ಲ 1947 ಕ್ಕೆ ಈ ದೇಶಕ್ಕೆ ಎಸ್ಆರ್ ನೋ ಹೇಳಲಿಕ್ಕೆ ಇರುವಂತದ್ದಲ್ಲ ಇಲ್ಲಿ ನೋಡಿ 1947 ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಬೇಕಾದ್ರೆ ಅದರಲ್ಲಿ ಬಹಳಷ್ಟು ಹೆಚ್ಚಿನ ಕೊಡುಗೆ ಕೊಟ್ಟಂತ ಒಂದು ಸಮುದಾಯ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತ ಹೇಳಿದ್ದಿದ್ರೆ ಈ ದೇಶದಲ್ಲಿರುವ ಮುಸಲ್ಮಾನರು ಮುಸಲ್ಮಾನರ ರಾಷ್ಟ್ರ ಆಗಿದ್ದಂತ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರು ಈ ದೇಶದ ಸಂವಿಧಾನದ ಮೇಲೆ ಜಾತ್ಯತೀತ ವ್ಯವಸ್ಥೆಯ ಮೇಲೆ ಗೌರವ ಇಟ್ಟುಕೊಂಡು 10-15% ಮುಸಲ್ಮಾನರು ಈ ದೇಶದಲ್ಲಿ ಇನ್ನೂ ಕೂಡ ಈ ದೇಶದಲ್ಲಿ ನೆಲೆಸಿದ್ದಾರೆ ಗೊತ್ತಾಯ್ತಲ್ಲ ಆದರೆ ಇಲ್ಲಿರುವಂತ ಹಿಂದುತ್ವವಾದಿಗಳು ಅಥವಾ ಸಂಘ ಪರಿವಾರದವರು ಮುಸಲ್ಮಾನರನ್ನ ತೋರಿಸಿಕೊಂಡು ಅವರಿಗೆ ರಾಜಕೀಯದ ಅಧಿಕಾರಕ್ಕಾಗಿ ಮಾರ್ತಾ ಇರುವಂತ ಒಂದು ಷಡ್ಯಂತ್ರದ ಭಾಗ ಆಗಿದೆ ಇದು ಅಜಿತ್ ನಾನು ಕೇಳ್ತಾ ಇರೋದು ಯಾವುದೋ ಒಂದು ಪ್ರಕಟಣೆ ಸಿಕ್ಕಿತು ಅಂತ ಹೇಳಿಕೊಂಡು ಇಷ್ಟು ದೊಡ್ಡ ದೇಶಾದ್ಯಂತ ಒಂದು ಕೋಲಾಹಲ ಆಗುವುದಾದ್ರೆ ಸನಾತನ ಸಂಸ್ಥೆಯವರು ಎಷ್ಟು ಬಾರಿ ಹಿಂದೂ ರಾಷ್ಟ್ರ ಸ್ಥಾಪನೆಯ ಸಮಾವೇಶಗಳನ್ನು ಹಮ್ಮಿಕೊಂಡ್ರು ಎಷ್ಟು ಪ್ರಕರಣಗಳು ದಾಖಲಾಗಿದೆ ಆ ವೇದಿಕೆಯಲ್ಲಿ ಮಾತನಾಡಿದ ಎಷ್ಟು ಮಂದಿಯ ಬಂಧನಾಗಿದೆ ಅಜಿತ್ ಅದರ ವಿರುದ್ಧವಾಗಿ ಎಷ್ಟು ಪ್ರಶ್ನೆಯನ್ನು ಕೇಳಿದ್ದೀರಿ ಪೊಲೀಸರೊಟ್ಟಿಗೆ ನೀವು ಕೇಳಿದ್ದೀರಿ ಬಿಜೆಪಿಯೊಟ್ಟಿಗೆ ನೀವು ಕೇಳಿದ್ದೀರಿ ಆಡಳಿತ ವರ್ಗವನ್ನು ಕೇಳಿದ್ದೀರಿ ನಾನು ಹೇಳ್ತಾ ಇರೋದು ಅದು ಬಂದಿರುವಂತಹ ಅತಿಥಿಗಳಲ್ಲಿ ಕೇಳುವಂತಹದ್ದಲ್ಲ ಯಾವ ಕ್ರಮ ಕೈಗೊಳ್ಳಲಾಗಿದೆ ಈ ದೇಶದಲ್ಲಿ ಮುಸ್ಲಿಂ ರಾಷ್ಟ್ರ ಮಾಡುವುದು ಎಷ್ಟರ ಮಟ್ಟಿಗೆ ದೇಶದ್ರೋಹವೋ ಹಿಂದೂ ರಾಷ್ಟ್ರದ ಹೇಳಿಕೆಗಳನ್ನು ನೀಡುವುದು ಅಷ್ಟೇ ಅದೇ ರೀತಿಯ ಅದೇ ತೂಕದ ದೇಶದ್ರೋಹ ಆಗಿದೆ ಎಂಬುದನ್ನು ಬಹಳ ಗೌರವದಿಂದ ಹೇಳ್ತಾ ಇದ್ದೇನೆ ಈ ದೇಶ ಖಂಡಿತವಾಗಿಯೂ ಕೂಡ ಜಾತ್ಯತೀತ ದೇಶ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಆಶ್ಚರ್ಯ ಆಗತ್ತೆ ಏನಾದ್ರು ಆಯ್ತಾ ಸರ್ ಈ ಡಾಕ್ಯುಮೆಂಟ್ಗಳನ್ನು ನೋಡಿ ನಮಗೆ ಅದರಲ್ಲೇನು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ಈ ಘಟನೆಯ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ಮಾಡಿದಂಥ ಹೇಳಿಕೆ ಇವತ್ತು ಅಶ್ರಫ್ ಅವರು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಎರಡನ್ನೂ ನೋಡಿದಂಥ ಸಂದರ್ಭದಲ್ಲಿ ಭಯೋತ್ಪಾದನೆ ಅನ್ನೋದು ದೇಶಕ್ಕೆ ಅಪಾಯಕಾರಿ ಅದು ಯಾವ ಸಮುದಾಯದವ್ರು ಮಾಡೋರು ಸಹ ಅದು ಅಪಾಯಕಾರಿ ಈ ಥರದ ಭಯೋತ್ಪಾದನೆ ಮಾಡುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಒಂದು ರಾಷ್ಟ್ರಕ್ಕೆ ಅಪಾಯ ತರುವಂಥದ್ದು ಅಥವಾ ಒಂದು ರಾಷ್ಟ್ರವನ್ನು ಈಗ ಅವ್ರು ಹೇಳಿದಾಗೆ ಸೆಕ್ಯುಲರ್ ಕಂಟ್ರಿನ ಯಾವುದೋ ಧರ್ಮಕ್ಕೆ ನಾವು ತಗೊಂಡೋಗ್ತೀವಿ ಅಂತ ಹೇಳೋಂಥದ್ದು ಅದು ಯಾವುದೇ ಸಂಘಟನೆ ಆಗಲಿ PFI ಆಗಿದ್ದರೂ ತಪ್ಪೆ ಹಿಂದೂ ಮೂಲಭೂತವಾದಿಗಳು ಹೇಳಿದ್ರು ತಪ್ಪೆ ಆ ವಿಚಾರದಲ್ಲಿ ನಂದು ಕಾಂಗ್ರೆಸ್ ಪಕ್ಷದ ಬಹಳ ಸ್ಪಷ್ಟ ನಿಲುವಿದೆ ಹೆಸರು ಹೇಳಿ ಸರ್ RSS ಅಂತ ಹೆಸರು ಹೇಳಿ ರಮೇಶ್ ಬಾಬು ಸರ್ ನೀವೇ ಹೇಳ್ಬಿಟ್ಟಿದ್ರಲ್ಲ ಸರ್ ನೀವು ಹೇಳಿದಾಗ ನಾನು ಹೇಳ್ಬೇಕಂತ ಇಲ್ಲ ಈಗ ಮೂಲಭೂತವಾದಿ ಅಂತ ಹೇಳ್ತೀರಿ ಸಂಘಟನೆ ಹೆಸರು ಹೇಳಲಿಕ್ಕೆ ಇಷ್ಟೊಂದು ಹೆದರಿಕೆ ಯಾಕೆ ಕಾಂಗ್ರೆಸ್ ನವರಿಗೆ PFI ಅಂತ ಹೇಳಿದ ತಕ್ಷಣ ಹೇಳಿದ ರೀತಿಯಲ್ಲಿ ಅಲ್ಲರಿ 2047 ಪ್ರಶ್ನೆ ಅಜಿತ್ ಒಂದು 20 ಸಲ ಕೇಳಿದ್ರು ಎಸ್ಆರ್ ನೋ ಅಂತ ಹೇಳಲಿಕ್ಕೆ ಏನ್ ಸಮಸ್ಯೆ ನಿಮ್ಗೆ ನಾನು ಹೇಳ್ತೀನಿ ಓಪನ್ ಆಗಿ ಹೌದು ರೀ ಈ ದೇಶ ಬರೀ ಹಿಂದೂ ರಾಷ್ಟ್ರ ಅಂತ ಆಗಬಾರ್ದು ರೀ ಇದು ಸೆಕ್ಯುಲರ್ ದೇಶ ಹೇಳಿ ನೋಡೋಣ ತಾಕತ್ತಿದ್ರೆ 2025 ಹೇಳ್ರಿ ಆರ್ಎಸ್ಎಸ್ ಯೋಜನೆಯನ್ನು ಹಮ್ಮಿಕೊಂಡಿದೆ ನೀವು ಹೌದಾ ಇಲ್ವಾ
ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ಎಸ್ಎಸ್ ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಬೇಕಂತ ಹೇಳಿಕೊಂಡು ಪಣತಟ್ಟು ಕಾರ್ಯಚರಿಸ್ತಾ ಇದೆ, ಹೌದಾ ಅಲ್ವಾ? ಎಲ್ಲಿ ತೋರಿಸಿ, ಏನು ಡಾಕ್ಯುಮೆಂಟ್ ಇದೆ, ಯಾರು ಹೇಳಿದ್ದಾರೆ, ಎಲ್ಲಿದ್ದಾರೆ ತೋರಿಸಿ, ಯಾವ ಆರ್ಎಸ್ಎಸ್ ಮುಖಂಡ ಹೇಳಿದ್ದಾರೆ ತೋರಿಸಿ. ಬಹಿರಂಗ ವೇದಿಕೆಗಳಲ್ಲಿ ಆರ್ಎಸ್ಎಸ್ ಬಿಜೆಪಿ ಯಾರ್ಯಾರು ಮಾತಾಡ್ತಾರೋ ಅಶ್ರಫ್ 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 ನಾ ರಮೇಶ್ ಬಾಬು ಫಸ್ಟ್ ರಿಯಾಕ್ಷನ್ ಅಂತ ಗೊತ್ತಾಯ್ತು. ಭಾರತ ಜಾತ್ಯತೀತ ರಾಷ್ಟ್ರ, ಜಾತ್ಯತೀತವಾಗಿ ಉಳಿಬೇಕು, ಅದನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡೋದು ತಪ್ಪು, ಹಿಂದೂ ರಾಷ್ಟ್ರ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ರಿ ರಮೇಶ್. ಅಶ್ರಫ್ ಅವರೇ, ದಯಮಾಡಿ ನೀವು ನನ್ನ ಅಭಿಪ್ರಾಯ ಹೇಳಬೇಕಾದ್ರೆ ಮಧ್ಯದಲ್ಲಿ ಪ್ರವೇಶ ಮಾಡಿದ್ರೆ ವಿಷಯ ಡಿಬೇಟ್ ಆಗುತ್ತೆ. ಇಟ್ ಈಸ್ ಮೈ ರಿಕ್ವೆಸ್ಟ್, ನಿಮ್ಮ ಅಭಿಪ್ರಾಯ ನೀವು ಹೇಳ್ಕೊಳ್ಳಿ. ರಮೇಶ್ ಬಾಬರೇ, ನಿಮ್ಮ ಅಭಿಪ್ರಾಯಕ್ಕೆ ಖಂಡಿತವಾಗಿಯೂ ನಾವು ಗೌರವ ಕೊಡ್ತೇನೆ ಅಂತೇಳಿ ನೀವು ಹೇಳುವಾಗ ನಿಮ್ಮದೇ ಬಾಯಲ್ಲಿ ಹಿಂದೂ ಮೂಲಭೂತವಾದ ಯಾಕೆ ಹೇಳ್ತೀರಿ, ಆರ್ಎಸ್ಎಸ್ ಅಂತ ಹೇಳಿ ಅಷ್ಟೇ. ಅಶ್ರಫ್ ಅವರೇ, ನೀವು ಹೇಳ್ದಂಗೆ ಹೇಳ್ಕೊಡಕ್ಕೆ ನಾನು ಇಲ್ಲಿ ಕೂತಿಲ್ಲ. ನಮ್ಮ ಪಕ್ಷಕ್ಕೊಂದು ನಿಲುವಿದೆ, ಆ ಪಕ್ಷದ ನಿಲುವನ್ನು ನಾನು ಹೇಳ್ಕೊತೀನಿ. ನೀವು ಅಶ್ರಫ್ ಹೇಳ್ದಂಗೆ ಹೇಳ್ಬೇಕು ಅಂತ ನಾನು ಕೂತಿಲ್ಲ. ಪಿ ಎಫ್ ಎ ಹೇಳ್ದಂಗೆ ಹೇಳ್ಬೇಕು ನಾನು ಕೂತು. ದಯಮಾಡಿ ಕ್ಷಮಿಸಿ, ಡೋಂಟ್ ಇಂಟರ್ಫೇರ್. ನಾನು ಏನು ಮಾತಾಡ್ಬೇಕು ನನಗೆ ಗೊತ್ತಿದೆ, ನಿಮ್ಮ ಹತ್ರ ಹೇಳ್ಸ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಕೀಪ್ ಕ್ವೈಟ್. ನಿಮ್ ಸಲಹೆ ನನಗೆ ಬೇಕಾಗಿಲ್ಲ. ನಿಮ್ಮ ಹತ್ರ ಹೇಳ್ಸ್ಕೊಂಡು ಹೇಳ್ಬೇಕಾಗಿಲ್ಲ. ನಾನು ಅವರ ಪಕ್ಷದ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹೇಳ್ಬೇಕಾಗಿಲ್ಲ ಅಶ್ರಫ್, ಅವರು ಅವರ ಪಕ್ಷದ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಹೇಳ್ಸ್ಕೊಂಡು ಹೇಳ್ಬೇಕು, ನನಗೆ ಗೊತ್ತಿದೆ ಸಂಘ ಪರಿವಾರ ಯಾವ ರೀತಿ ಇದೆ, ಅದಕ್ಕೆ ಏನು ಹೇಳ್ಬೇಕು ಅಂತ ನಮ್ಮ ಪಕ್ಷದ ನಿಲುವಿದೆ ಹೇಳ್ತೀನಿ. ಇಡೀ ನೀವು ಇನ್ನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಲ್ಲ, ಎರಡು ಲೈನ್ಗೆ ತಗೋತಾ ಇದ್ದಾಯ್ತರ ಅಭ್ಯಂತರ ಮಾಡೋದು ಹಿಂಗೆ. ನಾನಿನ್ನ ಪ್ರಾರಂಭ ಮಾಡಿದ್ದೀನಿ, ಪ್ರಾರಂಭದಲ್ಲೇ ನೀವು ಹಿಂಗೇಳಿ ಹಿಂಗೇಳಿ ಅಂತಂದರೆ ವಾಟ್ ಇಸ್ ದಟ್? ಡೋಂಟ್ ಆಲ್ ದಿಸ್. ನಮಗೆ ಪಿ ಎಫ್ ಎ ಒಂದೇ, ಆರ್ ಎಸ್ ಎಸ್ ಒಂದೇ, ನೀವಿಬ್ರು ದೇಶಕ್ಕೆ ಅಪಾಯಕಾರಿ. ನೀವಿಬ್ರು ದೇಶಕ್ಕೆ ಅಪಾಯಕಾರಿ ರೀ, ನನಗೆ ಗೊತ್ತಿದೆ. ದಯವಿಟ್ಟು ಕೂತ್ಕೊಳ್ಳಿ. ನೀವು ಹೆಂಗೆ ಹಿಂಗೆ ಫಾರ್ಮ್ ಆಗಿದ್ದೀರಾ, ಹೆಂಗೆ ಉಗ್ರಗಾಮಿ ಸಂಘಟನೆಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀರಾ, ಏನೇನು ಮಾಡ್ತೀರಿ ನನಗೆ ಗೊತ್ತಿದೆ. ನಾವು ಸಂಘ ಪರಿವಾರನ ಕಾಂಗ್ರೆಸ್ ಪಕ್ಷದಷ್ಟು ಯಾರೂ ಟೀಕೆ ಮಾಡಿಲ್ಲ. ಅವ್ರ ಮೂಲದ್ದೇನೆ ಹಿಂದೂ ರಾಷ್ಟ್ರ ಮಾಡ್ಬೇಕನ್ನೋದು ಅದು ನನಗೆ ಹೇಳೋದು ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ನೀವೇನು ಅವಾಂತರಗಳು ಈ ದೇಶದ ಸೃಷ್ಟಿ ಮಾಡ್ತಾ ಇದ್ದೀರಾ, ಅದು ಜನಕ್ಕೆ ಗೊತ್ತಾಗಬೇಕು. ಯಾಕೆ ಈ ಥರ ಮಾತಾಡ್ತೀರಾ, ನಿಮ್ಮ ಉದ್ದೇಶ ಏನು? ನೀವು ಭಾರತ ಒಂದೇ ಅಲ್ಲ, ಇಡೀ ಪ್ರಪಂಚನ ಇಸ್ಲಾಮಿಕ್ ಸಂಘ ದೇಶ ಮಾಡ್ಬೇಕಂತ ಹೊರಟಿದ್ದೀರಾ ನೀವು? ಯಾಕೆ ಇವೆಲ್ಲ ಮುಚ್ಚುಮರೆ ಮಾಡ್ತೀರಾ? ನಿಮಗೂ ಆರ್ ಎಸ್ ಎಸ್ಗೆ ಏನು ವ್ಯತ್ಯಾಸ ಇಲ್ಲ. ಆರ್ ಎಸ್ ಎಸ್ ಸಿದ್ಧಾಂತನೂ ಅಪಾಯಕಾರಿ, ನಿಮ್ಮ ಸಿದ್ಧಾಂತನೂ ಅಪಾಯಕಾರಿ. ಈ ರೀತಿಯಾಗಿ ನೀವು ನನಗೆ ದಯಮಾಡಿ ಮಾತಾಡಿ. ರಮೇಶ್ ಬಾಬು, ನೀವು ಹೇಳೋದು ಇದರಲ್ಲಿ ಏನು ಆಶ್ಚರ್ಯ ಆಘಾತ ಆಗುವಂಥದ್ದು ಏನಿರಲಿ ನೋಡಿ, ಅದು ಇದೆಲ್ಲ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟು. ನಮಗೆ ಅವರು ಪಿ ಎಫ್ ಐ ಮೂಲ ಉದ್ದೇಶನೇ ನಾಟ್ ಓನ್ಲಿ ಇಂಡಿಯಾ, ಅವರು ಮೂಲಭೂತವಾದಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಅಫ್ಕೋರ್ಸ್ ಅವರು ಸಾಚಾರ್ ಕಮಿಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸಾಚಾರ್ ಕಮಿಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ಮುಂಚೆಯಿಂದಲೂ ಪ್ರತಿಪಾದನೆ ಮಾಡ್ಕೊಂಬಂದಿದೆ, ಪ್ರಯತ್ನಗಳನ್ನ ಹಾಕಿದೆ, ಪ್ರಶ್ನೆ ಬೇರೆ. ಅದು ಫುಲ್ ಪ್ಲೆಜ್ಡ್ ಆಗಿ ಸಾಚಾರ್ ಕಮಿಟಿ ಇವತ್ತಿನವರೆಗೂ ರಿಪೋರ್ಟ್ ಆಗಿಲ್ಲ, ಅದು ವೇದಿಕೆ ಬೇರೆ ಚರ್ಚೆ ಮಾಡೋದಕ್ಕೆ. ಇಲ್ಲಿ ಬಂದಿರತಕ್ಕಂಥದ್ದು ಮೂಲಭೂತವಾದ, ಅವರೇನು ಇವತ್ತು ಲಿಟ್ರೇಚರ್ ತಾವು ತೋರಿಸ್ತಾ ಇದ್ದೀರಾ, ಅದು ಸಂಘಟನೆಯ ಲಿಟ್ರೇಚರ್, ಅದರಲ್ಲೇನು ಎರಡನೇ ಮಾತಿಲ್ಲ. ಅವ್ರು 2025ಕ್ಕೆ ಹಿಂದೂ ದೇಶ ಮಾಡ್ಬೇಕಂತ ಆರ್ ಎಸ್ ಎಸ್ ನೋ, ಆರ್ ಎಸ್ ಎಸ್ ಉದ್ದೇಶನೇ ಅದು. ಅವ್ರು ಮುಂಚೆಯಿಂದ ಪ್ರತಿಪಾದನೆ ಮಾಡ್ಕೊಂಬಂದಿದ್ದು ಇಂಡಿಯಾ ಸೆಕ್ಯುಲರ್ ಕಂಟ್ರಿ ಇರ್ಕೊಡ್ದು, ಹಿಂದೂ ದೇಶ ಡಿಕ್ಲೇರ್ ಮಾಡಬೇಕು, ಸಂವಿಧಾನ ಬೇಕಿಲ್ಲ ಅಂತಲೇ ಹೇಳ್ಕೊಂಬಂದಿದ್ದು ಅವರು. ಅದು ಪ್ರಶ್ನೆ ಬೇರೆ. ಆರ್ ಎಸ್ ಎಸ್ನವ್ರು ಮಾಡ್ತಾರೆ ಅಂತ ನೀವು ಮಾಡಬೇಕಂತ ಏನಿಲ್ವಲ್ಲ. ನೀವು ಈ ದೇಶದ ಒಂದು ಲೈನಲ್ಲಿ ಬರಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ಸಮಗ್ರತೆಯನ್ನು, ಹಿಂದುತ್ವವನ್ನು, ಭ್ರಾತೃತ್ವವನ್ನು ಎತ್ತಿಡಬೇಕಾಗುತ್ತೆ, ಸಮಾನತೆಯನ್ನು ಎತ್ತಿಡಬೇಕಾಗುತ್ತೆ. ಹಂಗಂತೇಳಿ ಯಾವುದೋ ಸಂಘಟನೆಗಳು ಶಾಮೀಲಾಗಂಥದ್ದು, ಕೊಲೆ ಮಾಡೋಂಥದ್ದು ಅಥವಾ ಪ್ರಚೋದನೆ ಮಾಡೋಂಥದ್ದು, ಯಾವ ಸಂಘಟನೆ ಮಾಡೋರು, ಆರ್ ಎಸ್ ಎಸ್ ಮಾಡೋರು ತಪ್ಪೆ, ಬಜರಂಗ ದಳ ಮಾಡೋರು ತಪ್ಪೆ, ನೀವು ಪಿ ಎಫ್ ಐ ಮಾಡೋರು ತಪ್ಪೆ, ಎಸ್ ಡಿ ಪಿ ಐ ಮಾಡೋರು ತಪ್ಪೆ, ಅದನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ನನಗೇನು ಸಂಘ ಪರಿವಾರದ ಹೆಸರು ಹೇಳೋದಕ್ಕೆ, ಆರ್ ಎಸ್ ಎಸ್ ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ. ನಾನು ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ. ಇವತ್ತು ಬಂದಿರತಕ್ಕಂಥ ಪ್ರಶ್ನೆ, ನಿನ್ನೆ ಬಿಹಾರದಲ್ಲಿ ಆದಂಥ ಘಟನೆ, ನಾನಲ್ಲ ಬಿಹಾರದ ಎಸ್ ಪಿ ಹೇಳ್ತಾರೆ ಆರ್ ಎಸ್ ಎಸ್ ಹೆಸರು, ಆರ್ ಎಸ್ ಎಸ್ಗೆ ಪ್ಯಾರಲಲ್ ಆಗಿ ಅವ್ರು ಮಾಡೋಂಥ ಚಟುವಟಿಕೆನ ಪಿ ಎಫ್ ಐ ಮಾಡ್ತಾ ಇದೆ ಅಂತೇಳಿ ನಾನು ಹೇಳಬೇಕು. ಅದನ್ನು ಸರ್ಕಾರಿ ಮಿಷಿನರಿ, ಗೌರ್ಮೆಂಟ್ ಮಿಷಿನರಿ, ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾನೆ. ಪ್ರಶ್ನೆ ಇರ್ತಕ್ಕಂಥ ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪ, ನೀವು ಈ 2006ರಲ್ಲಿ ರಚನೆ ಆದ ನಂತರ ಸಿಮಿ ಜೊತೆ ಏನೇನು ಸಂಪರ್ಕ ಇಟ್ಕೊಂಡಿದ್ದೀರಾ, ಬೇರೆ ಬೇರೆ ಉಗ್ರಗಾಮಿಗಳ ಜೊತೆ ಏನೇನು ಸಂಪರ್ಕ ಇಟ್ಕೊಂಡಿದ್ದೀರಾ, ಯಾವ ರೀತಿ ನಿಮ್ಮಿಂದ ದೇಶಕ್ಕೆ ಅಪಾಯಕಾರಿ ಅಂತಕ್ಕಂಥದ್ದು. ನೀವು ಅಲ್ಪಸಂಖ್ಯಾತರ ಹಿತರಕ್ಷಣೆ ಮಾಡಿದ್ರೆ ಖಂಡಿತ ಯಾರ್ದು ತಕರಾರಿಲ್ಲ. ಆದರೆ ಅಲ್ಪಸಂಖ್ಯಾತರ ಹಿತರಕ್ಷಣೆ, ಅಲ್ಪಸಂಖ್ಯಾತರ ಹಕ್ಕನ್ನು ಸಂರಕ್ಷಣೆ ಹೆಸರಲ್ಲಿ ಬೇರೆ ತಪ್ಪುಗಳನ್ನ ಮಾಡ್ತಾ ಇರೋ ಬಗ್ಗೆ ತಕರಾರು ಇರತಕ್ಕಂಥದ್ದು, ಅದನ್ನು ಸರಿಪಡಿಸ್ಕೊಳ್ಳಿ ನೀವು ದಯಮಾಡಿ.
ನೀವು ಈ ದೇಶದ ಒಂದು ಒಂದು ಈ ಚಲನಶೀಲನಲ್ಲಿ ಬನ್ನಿ ಅಂತ ಹೇಳಿದ್ರೆ ನೀವು ನೀವು ಬೇರೆ ಆರ್ಎಸ್ಎಸ್ ನ ಟೀಕೆ ಮಾಡ್ಕೊಂಡು ಬಜರಂಗದಳ ಟೀಕೆ ಮಾಡ್ಕೊಂಡು ನಾವು ಹಂಗೆ ಮಾಡ್ತೀವಿ ಅಂದ್ರೆ ದೇಶಕ್ಕೆ ಎಲ್ಲಿ ಪರಿಹಾರ ಎಲ್ಲಿ ಸಿಗುತ್ತೆ ಪ್ರಶ್ನೆ ಇರತಕ್ಕಂತದ್ದು ಯಾವುದೇ ಮೂಲಭೂತವಾದಿ ಸಂಘಟನೆ ದೇಶಕ್ಕೆ ಅಪಾಯಕಾರಿ ಅಂದ್ರೆ ಅದನ್ನ ಹೇಳುವಂತ ಹಕ್ಕು ಕಾಂಗ್ರೆಸ್ ಪಕ್ಷಕ್ಕಿದೆ ಹೇಳ್ಕೊಂಡು ಬಂದಿದೆ ಇವತ್ತು ನನಗೇನು ಮುಜುಗರ ಇಲ್ಲ ಯಾರು ಪಿಎಫ್ಐ ನ ಕೇರಳದಲ್ಲಿ ಫಸ್ಟ್ ಬ್ಯಾನ್ ಮಾಡಿದ್ದು ಕಾಂಗ್ರೆಸ್ ಗವರ್ನಮೆಂಟ್ ಇಸ್ ದ ಫಸ್ಟ್ ಗವರ್ನಮೆಂಟ್ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದ್ದು ಯಾಕೆ ಬ್ಯಾನ್ ಮಾಡಿದ್ರು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಆದ್ರೆ ರಮೇಶ್ ಬಾಬು ಅವರೇ ಇವರು ಇಸ್ಲಾಮಿಕ್ ರಾಷ್ಟ್ರ ಸ್ಥಾಪನೆಗಾಗಿ ನಾಲ್ಕು ಸ್ಟೆಪ್ ಗಳನ್ನು ಏನು ಹೇಳ್ತಾರಲ್ಲ ಆ ಸ್ಟೆಪ್ ಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಅನ್ನೋದು ರಾಷ್ಟ್ರಧ್ವಜವನ್ನು ಹೆಂಗೆ ಬಳಸ್ಕೋಬೇಕು ಸಂವಿಧಾನ ಮತ್ತು ಅಂಬೇಡ್ಕರ್ರ ಹೆಸರುಗಳನ್ನು ಹೆಂಗೆ ಬಳಸಿಕೊಳ್ಳಬೇಕು ಆ ಸ್ಟೆಪ್ಪು ಈಗಾಗಲೇ ಜಾರಿಯಾಗಿದೆ ಅಂತ ನಮಗೆ ಅನಿಸುವಂಥ ಘಟನೆಗಳು ನಮ್ಮ ಸುತ್ತು ಕಡೆ ನಡೀತಾ ಇದೆ ಸರ್ ಸಿ ಎ ಎ ಎನ್ ಆರ್ ಸಿ ವಿರುದ್ಧ ಪ್ರೊಟೆಸ್ಟ್ ನಡೆದರೆ ರಾಷ್ಟ್ರಧ್ವಜ ಸಂವಿಧಾನ ಅಂಬೇಡ್ಕರ್ ಬಿಟ್ಟರೆ ಏನು ಮಾತಾಡಲ್ಲ ಹಿಜಾಬ್ ಪ್ರೊಟೆಸ್ಟು ರಾಷ್ಟ್ರಧ್ವಜ ಸಂವಿಧಾನ ಅಂಬೇಡ್ಕರ್ ಮತ್ತೆ ಬರುವಂಥದ್ದು ಅದೇ ಅಂದರೆ ಈಗಾಗಲೇ ದೇಶ ಎರಡನೇ ಹಂತದಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಉಳ್ಕೊಳ್ಳುತ್ತೆ ಒಂದು ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್